ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ನೀರಿನ ಅಗತ್ಯವಿದೆ ಹಾಗಾಗಿ ಆರು ಟಿಎಂಸಿ ನೀರು ಬಿಡುಗಡೆಗೆ ಕೋರಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಉಜ್ಜನಿ ಕೊಯ್ನಾ ಡ್ಯಾಮ್ನಿಂದ ಕೃಷ್ಣ ಹಾಗೂ ಭೀಮಾ ನದಿಗೆ ತಲಾ ಮೂರು ಟಿಎಂಸಿ ಎಂಸಿ ಅಂತೆ ಒಟ್ಟು ಆರು ಟಿಎಂಸಿ ನೀರು ಬಿಡುಗಡೆ ಕರ್ನಾಟಕ ಮನವಿ ಮಾಡಿದೆ ಮೇ ತಿಂಗಳಲ್ಲಿ ಒಂದು ಟಿಎಂಸಿ ನೀರು ಬಿಡುಗಡೆಗೆ ಪತ್ರ ಬರೆಯಲಾಗಿತ್ತು ಆಗ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದಗಳು ಈಗ ಜನರು ಮತ್ತು ಜಾನುವಾರುಗಳು ಕುಡಿಯುವ ನೀರಿಗಾಗಿ ಮತ್ತೆ ನೀರು ಬಿಡುಗಡೆ ಮಾಡುವಂತೆ ಪತ್ರದ ಮೂಲಕ ಕೋರಲಾಗಿದೆ ಕರ್ನಾಟಕದ ಉತ್ತರ ಜಿಲ್ಲೆಗಳಲ್ಲಿ ಬೇಸಿಗೆಯ ತೀವ್ರತೆ ಇನ್ನೂ ಮುಂದುವರೆದಿದೆ ಜೊತೆಗೆ ಈ ಭಾಗದಲ್ಲಿ ಮುಂಗಾರು ಸಹ ಇನ್ನೂ ಆರಂಭವಾಗಿಲ್ಲ ಹಾಗಾಗಿ ಮಾನವರು ಮತ್ತು ಜಾನುವಾರುಗಳ ಬಳಕೆಗಾಗಿ ನೀರಿನ ಅವಶ್ಯಕತೆ ಇದೆ ಕುಡಿಯುವ ನೀರಿನ ಪೂರೈಕೆಗಾಗಿ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಎರಡು ಟಿ ಎಂ ಸಿ ಮತ್ತು ಉಜ್ಜಯಿ ಜಲಾಶಯದಿಂದ ಭೀಮಾ ನದಿಗೆ ಮೂರು ಟಿ ಎಂ ಸಿ ನೀರನ್ನ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗೆ ನಿರ್ದೇಶನ ನೀಡಬೇಕು ಅಂತ ಸಿ ಎಂ ವಿನಂತಿಸಿದ್ದಾರೆ ಎಸ್ ಮಹಾರಾಷ್ಟ್ರದಲ್ಲಿ ಮಳೆ ಆಯಿತು ಅಂದರೆ ಈ ಸಮಸ್ಯೆಗಳು ಬರಲ್ಲ ಯಾಕೆಂದರೆ ಕರ್ನಾಟಕದ ಉತ್ತರ ಕರ್ನಾಟಕದ ಸಾಕಷ್ಟು ಜಲಾಶಯಗಳು ತುಂಬಿಬಿಟ್ಟು ಪ್ರವಾಹ ಬಂದ್ಬಿಡುತ್ತೆ ಬಟ್ ಅಲ್ಲಿ ಇನ್ನೂ ಮಾನ್ಸೂನ್ ಕೂಡ ಬಂದಿಲ್ಲ ಹೀಗಾಗಿ ಲಾಸ್ಟ್ ಟೈಮ್ ಕೂಡ ಒಂದು ಟಿ ಎಂ ಸಿ ನೀರನ್ನು ಮಹಾರಾಷ್ಟ್ರ ನೀಡಿತು ಇದಕ್ಕೆ ಮತ್ತೆ ಆರು ಟಿ ಎಂ ಸಿ ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ ಗಡಿ ವಿವಾದದಲ್ಲಿ ಸಮಸ್ಯೆ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಸಾಕಷ್ಟು ಬೆಳಗಾವಿ ವಿಚಾರದಲ್ಲಿ ಮತ್ತೊಂದರಲ್ಲಿ ಅಂತ ಆದರೆ ನೀರಿನ ವಿಚಾರದಲ್ಲಿ ಯಾವತ್ತು ತಮಿಳ್ನಾಡಿಗೆ ಹೋಲಿಸಿದರೆ ಕಾವೇರಿ ವಿಚಾರದಲ್ಲಿ ಆಗುತ್ತಲ್ಲ ಹಂಗಾಗಿಲ್ಲ ಹೀಗಾಗಿ ಅವ್ರ ಡ್ಯಾಮಲ್ಲಿ ನೀರಿದ್ದರೆ ಕೊಡ್ತಾರೆ ಅನುಕೂಲ ಆಗುತ್ತೆ ಕರ್ನಾಟಕ ಕೂಡ ಅವ್ರ ಜೊತೆ ಸ್ನೇಹವನ್ನು ಕೈ ಚಾಚುತ್ತೆ ನೋಡಬೇಕೇನಾಗುತ್ತೆ ಅಂತ ಇನ್ನೂ ಮುಂದಿನ